ಸೊ ಮಾಲ್ಗುಡಿ ಡೇಸ್ ಎಲ್ಲ ಶೂಟಿಂಗ್ ಆಗಿದ್ದು ನೀವು ಆಗ್ಲೇ ನಾವು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರಿ, ಶಿವಮೊಗ್ಗ ಸೈಡ್ ಪೂರ್ತಿ ಅಂತ. ಆ ಒಂದು ಜಾಗದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಖುಷಿ ಇತ್ತು ಸರ್ ನಿಮ್ಗೆ? ಓ, ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ ಹ್ಯಾಪಿನೆಸ್, ಅಷ್ಟೇ ಚಾಲೆಂಜಿಂಗ್ ಆಕ್ಚುಲಿ. ಬಿಕಾಸ್ ಮಾಲ್ಗುಡಿ ಇದು ಕಾಲ್ಪನಿಕ ಗ್ರಾಮ. ಆಗುಂಬೆನ ನಾವು ಮಾಲ್ಗುಡಿಯಾಗಿ ಶಂಕರ್ ನಾಗವರು ಅವ್ರ ವಿಷನ್ ಅಲ್ಲಿ ಅದು ಅವ್ರಿಗೆ ಹಾಗೆ ಕಾಣಿಸ್ಬಿಡ್ತು. ಸೊ ಲಿಟ್ರಲಿ ನಾವು ಆಗುಂಬೆ ಟೌನ್ ಅನ್ನ ಟೇಕ್ ಓವರ್ ಮಾಡಿಕೊಂಡು, ಹೆಚ್ಚು ಕಮ್ಮಿ ಆ ಟೌನ್ ಅನ್ನ ಟೌನ್ ಅನ್ನಕಲ್ಲ ವಿಲೇಜ್ ಅದು, ಟೇಕ್ ಓವರ್ ಮಾಡಿಕೊಂಡು ಆ ಇಡೀ ಗ್ರಾಮದಲ್ಲಿ ಅಥವಾ ಆಗುಂಬೆನ ಒಂದು ಬೋರ್ಡ್ ಬಿಡದಿರ ಪ್ರತಿ ಬೋರ್ಡ್ ಅನ್ನು ಮಾಲ್ಗುಡಿಯಾಗಿ ಚೇಂಜ್ ಮಾಡಿದ್ವಿ. ಎಷ್ಟು ಯಾವ ಲೆವೆಲ್ಗೆ ಅದು ಪೆನಿಟ್ರೇಷನ್ ಆಯ್ತು ಅಂತಂದ್ರೆ, ಅಲ್ಲಿ ಲೋಕಲ್ ಬಸ್ಗಳು ಓಡಾಡ್ತಾ ಇದ್ರೆ ಅವ್ರು ಆಗುಂಬೆ 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 ಅಂತ ಕರೆಯೋದು ಬಿಟ್ಟು ಮಾಲ್ಗುಡಿ ಮಾಲ್ಗುಡಿ ಅಂತ ಕರೆಯೋಕೆ ಶುರು ಮಾಡಿದ್ರೆ, ಯಾಕಂದ್ರೆ ಕನ್ಫ್ಯೂಸ್ ಆಗ್ತಾ ಇರೋದು. ಇವ್ರು ಆಗುಂಬೆ ಅಂತಂದ್ರೆ ಇಲ್ಲಿ ಬೆಲ್ಲ ಮಾಲ್ಗುಡಿ ಪೋಸ್ಟ್ ಆಫೀಸು, ಮಾಲ್ಗುಡಿ ಪೊಲೀಸ್ ಸ್ಟೇಷನ್ ಅಂತ ಇರೋದು. ಆ ಲೆವೆಲ್ಗೆ ನಾವು ಅಷ್ಟು ದಿನ ಒಂದು ಅವರ ಜೊತೆ ಒಂದು ರೆಸಿಡೆಂಟ್ ಆಗೋಗಿದ್ವಿ. ಜೊತೆಗೆ ನಮಗೆ ಅಫ್ಕೋರ್ಸ್ ಆಗುಂಬೆ ಇಸ್ ಒನ್ ಆಫ್ ದ ಹೈಯೆಸ್ಟ್ ಪಾಯಿಂಟ್ಸ್ ಇನ್ ಕರ್ನಾಟಕ. ಅಲ್ಲಿ ಟ್ರೈನ್ ಬರೋದಿಲ್ಲ. ಸೊ ಅರಸಾಳು ವಾಸ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಅಲ್ಲಿಂದ ಹತ್ರ ಅರಸಾಳು ರೈಲ್ವೆ ಸ್ಟೇಷನ್ ಶೂಟಿಂಗು ಅದೆಲ್ಲ ಸಮ್ ವಂಡರ್ಫುಲ್ ಮೆಮೊರೀಸ್ ಅಲ್ಲಿ. ಲೈಕ್ ಕೋರ್ ಮೆಮೊರೀಸ್ ಆ ಥರ ಅವ್ರ ಜೊತೆ ನೀವು ನೆನಪಿಟ್ಕೊಂಡಿರೋದು? ಸಿ, ಒಂದು ಒಂದು ಮರಿಲಾಗರ್ ಒಂದು ಇದು ಅಂತಂದ್ರೆ ನಮಗೆ ಅಂದ್ರೆ ನಮ್ಗೆ ಮೆಜಾರಿಟಿ ಆಫ್ ಅಸ್ 95% ನಮ್ಗೆ ಯಾರಿಗೂ ಹಿಂದಿ ಬರ್ತಾ ಇರಲ್ಲ. ಅಂಡ್ ನಾ ಶಂಕರ್ ನಾಗ್ ಅವ್ರದ್ದು ಏನ್ ಇದಿತ್ತು ಅಂತಂದ್ರೆ, ದೂರದರ್ಶನ ಅಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಯಾರು ಸೌತ್ ಅಲ್ಲಿ ಅಥವಾ ನಾವು ಮದ್ರಾಸಿ ಸ್ಕೈಲಿ ಅಷ್ಟು ಈ ಥರ ಎಲ್ಲ ಮಾಡಕ್ ಆಗಲ್ಲ ಅನ್ನೋ ಒಂದೇನೋ ಭಾವನೆ ಇತ್ತಂತೆ. ಅವರಿಗೆ ಅದೊಂದು ಪಾಯಿಂಟ್ ಪ್ರೂವ್ ಮಾಡಬೇಕಾಗಿತ್ತು ದಟ್ ನಾವು ಚೆನ್ನಾಗಿ ಮಾಡೋದು ಮಾತ್ರ ಅಲ್ಲ, ಇಡೀ ಭಾರತ ಮಾತ್ರ ಅಲ್ಲಿ ಇಂಟರ್ನ್ಯಾಷನಲಿ ಕೂಡ ಇದನ್ನ ಅಪ್ರಿಷಿಯೇಟ್ ಮಾಡೋ ಲೆವೆಲ್ಗೆ ಮಾಡಬೇಕು ಅಂತ. ಸೊ ಮೆಜಾರಿಟಿ ಅಂದರೆ 95% ನಮ್ಗೆಲ್ಲರಿಗೂ ಹಿಂದಿ ಬರದೇ ಇರೋ ಕೈಲೇ ಆ ಥರ ಒಂದು ಇವತ್ತು ಏನು ನೀವು ಅಪ್ರಿಷಿಯೇಟ್ ಮಾಡ್ತೀರಾ, ನಮ್ಮ ಕೈಲೇ ಆಕ್ಟಿಂಗ್ ಮಾಡಿಸಿ ಡಬ್ಬಿಂಗು ನಾವೇ ವಾಯ್ಸ್ ಓವರ್ ನಾವೇ ಮಾಡಿಸಿ ರಿಲೀಸ್ ಮಾಡ್ತಿದ್ರು. ಆರ್ ಕೆ ನಾರಾಯಣ್ ಅವರ ಬುಕ್ ಇದು, ಅದನ್ನ ನಮ್ಮ ಶಂಕರಣ್ಣ ಅವರು ಅಡಾಪ್ಟ್ ಮಾಡ್ಕೊಂಡು ಈ ಒಂದು ಸಿನಿಮಾ ಫಸ್ಟ್ ಆಕ್ಚುಲಿ ಸಿನಿಮಾ ಮಾಡಿದ್ದಾರೆ, ಭಾಗಗಳ ಮೂಲಕ ಸೀರೀಸ್ ಆಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಶೂಟ್ ಮಾಡಿ ನಾವು ಅದನ್ನ ಭಾಗಗಳು ಮಾಡಿದ್ರು. ಎಕ್ಸ್ಟ್ರಾ ಶೂಟ್ ಮಾಡಿ, ಹೌದು, ಯಾಕಂದ್ರೆ ಅದು ಒನ್ ಅಂಡ್ ಹಾಫ್ ಅಲ್ಲ ಟೂ ಅವರ್ಸ್ ಏನೋ ಅಥವಾ ಒನ್ ಅಂಡ್ ಹಾಫ್ ಅವರ್ಸ್ ಮೂವಿ ಅದು, ಅದು ರೆಡಿ ಆಗೋಯ್ತು. ದೆನ್ ಪ್ರೊಡ್ಯೂಸರ್ ಇಲ್ಲ ಇದನ್ನ ನಾವು 8 ಎಪಿಸೋಡ್ ಮಾಡಬೇಕು ಅಂತ ಅಂದಾಗ ಒಂದಷ್ಟು ನಾವು ಇಲ್ಲಿ ತಿಪ್ಪಗೊಂಡಳ್ಳಿ ಏನೋ ಟ್ರಾವೆಲ್ಸ್ ಬಂಗ್ಲಾ ಮತ್ತೆ ಅವರ ಶಂಕರ್ ನಾಗ್ ಅವ್ರ ಕಂಟ್ರಿ ಕ್ಲಬ್, ನಮ್ಮ ಬೇಗೂರ್ ಹತ್ರ ಇರೋ ಒಂದು ಫೋರ್ಟ್, ಇದೆಲ್ಲ ಎಕ್ಸ್ಟ್ರಾ ಅದಾದ್ರೆ ಶೂಟಿಂಗ್ ಮಾಡಿರೋದು ನಾವು, ಒಂದಷ್ಟು ಆಗುಂಬೆ ಎಲ್ಲ ತಿರುಗಿ ಅಡಿಷನಲ್ ಶೂಟಿಂಗ್ ಮಾಡ್ತೀವಿ ನಾವು. ವೆರಿ ನೈಸ್. ಅಂದ್ರೆ ನೀವು ಆಗ ಚಿಕ್ಕ ಮಗು ಆಗ ಅಂದ್ರೆ ನೀವು ಹೇಳ್ದಂಗೆ 10 ವರ್ಷದ ಹುಡುಗ ನೀವು, ಲೈಕ್ ಫಸ್ಟ್ ಟೈಮ್ ಆಗುಂಬೆ ಶಿವಮೊಗ್ಗ ಅದೆಲ್ಲ ನೋಡಿದಾಗ ಹೆಂಗಿತ್ತು ನಿಮ್ ರಿಯಾಕ್ಷನ್? ನನ್ನ ಪುಣ್ಯಕ್ಕೆ ನಾನು ಅದಕ್ಕೆ ಮುಂಚೆನೆ ಒಂದು ಆಲ್ಮೋಸ್ಟ್ ಒಂದು 23 ಸಿನಿಮಾಗಳು ಮಾಡಿದ್ದೆ, ಅದರಲ್ಲಿ ಒಂದು 4-5 ಅಥವಾ 3-4 ಶಂಕರ್ ನಾಗ್ ಅವ್ರ ಜೊತೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ರಿಂದ ಸಿನಿಮಾ ಅಥವಾ ಏನಂದ್ರೆ ಇದು ಸಿನಿಮಾ ಕ್ಯಾಮ್ರಾಲ್ ಶೂಟ್ ಮಾಡಿದ್ದು ಬೇರೆ. ಸೊ ನನಗೆ ಅದು ತುಂಬಾ ಏನು ಹೊಸದಾಗ ಅನ್ಸಿರಲ್ಲ. ನನ್ನ ಕನ್ನಡ ಚಿತ್ರರಂಗದ ಜರ್ನಿಯಲ್ಲಿ ಒಂದಷ್ಟು ಟ್ರಾವೆಲ್ಲು ಮಾಡಿದ್ದೆ. ಬಟ್ ಆಗುಂಬೆದು ತುಂಬಾ ಯುನಿಕ್ ಚಾಲೆಂಜ್ ಏನು ಅಂತಂದ್ರೆ, ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕಿಂಗ್ ಕೋಬ್ರಾ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್, ನಾಟ್ ಇಂಡಿಯಾ ಅಲ್ಲ, ಕಿಂಗ್ ಕೋಬ್ರಾ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಸೊ ಅಲ್ಲಿ ಹೋಗಿದ ತಕ್ಷಣ ಒಂದು ಡೂಸ್ ಅಂಡ್ ಡೋಂಟ್ಸ್ ಅಲ್ಲಿ ಲೋಕಲೈಟ್ ಹೇಳ್ಕೊಡೋದು. ಅಲ್ಲಿ ನಾರ್ಮಲ್ ಹಾವುಗಳು ತುಂಬಾನೇ ಓಡಾಡ್ತಾ ಇರ್ತವೆ, ಎಲ್ಲ ಕಿಟಕಿಗಳು ಅದು ಇದು ಕಡೆ ಎಲ್ಲ ಸುತ್ತಕೊಂಡಿರ್ತವೆ ಬಿಸಿಲಿಗೆ, ಬಿಸಿಲು ಅದಕ್ಕೆ ಕಾವುಗೆ ಬಂದಿರುತ್ತೆ, ಅದನ್ನ ಇಗ್ನೋರ್ ಮಾಡಬೇಕು. ನಂಬರ್ 2, ಎಲ್ಲೇ ಎಲ್ಲಿ ನೀವು ನಾರ್ಮಲ್ ಹಾವುಗಳು ಫಾಸ್ಟ್ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ನಮ್ಮ ಇನ್ಸ್ಟಿಂಕ್ಟ್ ಏನು ಅಂದ್ರೆ ಅದು ಯಾವ ಕಡೆ ಹೋಗ್ತಾ ಇದ್ರು ಅದರ ಆಪೋಸಿಟ್ ಸೈಡ್ ಓಡೋದು, ಇಲ್ಲಿ ಉಲ್ಟಾ ಯಾವ ದಿಕ್ಕಲ್ಲಿ ಓಡ್ತಾ ಇದೆ ಅದ್ರ ಜೊತೆ ಓಡೋಗಿ ಅಂತ ಹೇಳೋರು. ಯಾಕಂದ್ರೆ ಆ ಕಡೆ ಕಿಂಗ್ ಕೋಬ್ರಾ ಇದೆ ಅದಕ್ಕೆ ಅದು ಓಡೋಗ್ತಾ ಇದೆ ಅಂತ. ಸೊ ಇದು ಫಸ್ಟ್ ಇನ್ಸ್ಟ್ರಕ್ಷನ್ಸ್. ಎರಡನೇದು, ಮಳೆ ಬಂದ್ರೆ ಜಿಗಣೆ, ಸೊ ಎಲ್ಲಿ ಕಚ್ಕೊಳತ್ತೆ, ಏನ್ ಕಚ್ಚತ್ತೆ, ಏನಾಗಿರುತ್ತೆ, ಸಡನ್ ಆಗಿ ನೋಡಿದ್ರೆ ಕಾಲಲ್ಲಿ ರಕ್ತ ಹೋಗ್ತಾ ಇರುತ್ತೆ, ಯಾಕೆಂದ್ರೆ ಕಚ್ಬಿಟ್ಟು ಹಚ್ಚಿದೋಗಿರ್ತದೆ. ಸೊ ಎಲ್ಲಾರ ಕೈಲೂ ಸುಣ್ಣ, ಎಲ್ಲಾರ ಕೈಲೂ ಟೊಬ್ಯಾಕೋ ಪೀಸಿನ ಒಂಥರ ನಾರ್ಮಲ್ ಹ್ಯಾಬಿಟ್ ಆಗೋಗಿತ್ತು ನಮ್ಗೆ, ಅವಾಗವಾಗ ನೋಡ್ತಾ ಇರೋದು ಕಿತ್ ಕಿತ್ತ ಕಿತ್ತ ಹಾಕ್ತಾ ಇರೋದು. ಮೂರನೇದು ಲ್ಯಾಟ್ರೈಟ್ ಸ್ಟೋನ್, ನಾವೆಲ್ಲ ಯಾರ ಕಾಲಲ್ಲೂ ಚಪ್ಪಲಿ ಇಲ್ಲ, ಎಕ್ಸೆಪ್ಟ್ ನಮ್ಮ ರಾಜಂ ಪಾತ್ರ ಮಾಡಿದ್ದ ಶ್ರೀನಾಥ್ ಅವ್ರ ಮಗ ದೋದಿಗೆ ಬಿಟ್ಟರೆ ಯಾರ ಥರ ಚಪ್ಪಲಿ ಇಲ್ಲ, ಬರೀ ಕಾಲಲ್ಲಿ ಓಡಾಡಬೇಕು, ಅದು ಲಿಟ್ರಲಿ ಮುಳ್ಳು ಮೇಲೆ ಓಡಾಡ್ದಂಗೆ, ಅದೆಲ್ಲ ಪಾಯಿಂಟ್ ಇದ್ರಲ್ಲ ಓಡಾಡ್ದಂಗೆ. ಈ ಚಾಲೆಂಜಸ್ಸನ್ನು ಓವರ್ಕಮ್ ಮಾಡಿ ಅದರಲ್ಲಿ ಹಿಂದಿ ಬೇರೆ ಬರಲ್ಲ ನನಗೆ, ಅದನ್ನ ಬೇರೆ ಮಗ್ ಮಾಡಿಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಇದು ಒಂಥರ ಎಕ್ಸ್ಟ್ರಾಡಿನರಿಲಿ ಯುನಿಕ್ ಚಾಲೆಂಜ್. ಪ್ಲಸ್ ಆಗುಂಬೆಲೆ ಏನು ಅಂದರೆ ಎಲ್ಲರಿಗೂ ಒಂಥರ ತಮಾಷೆ ಅಂತ ಅನ್ಸ್ಬೋದು, ಎಲ್ಲರೂ ಸಿಂಗಲ್ ಡಿಜಿಟಲ್ಲಿ
ಅಂದ್ರೆ ಒಂದೇ ಪ್ರಾವಿಷನ್ ಸ್ಟೋರ್, ಒಂದೇ ಹೋಟ್ಲು, ಎಲ್ಲಾನು ಸಿಂಗಲ್ ಡಿಜಿಟ್. ಅದೇ ಮಲ್ಟಿಪಲ್ ಚಾಯ್ಸ್ ಎಲ್ಲ ಇಲ್ಲ ಅಲ್ಲಿ, ಅವ್ರು ಏನ್ ಮಾಡ್ತಾರೋ ಅದು ನಮ್ಗೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅಲ್ಲಿಂದ ನಾವು ತೀರ್ಥಳ್ಳಿಗೆ ಹೋಗ್ಬೇಕಾಯ್ತು ಅಥವಾ ಶೃಂಗೇರಿಗೆ ಹೋಗ್ಬೇಕಾಯ್ತು. ಆಗಿನ ಕಾಲದಲ್ಲಿ ಇವತ್ತಿನ ತರ ಟಕ್ ಅಂತ ಹೋಗಿ ಬರೋಕ್ಕಾಗಲ್ಲ, ಹೋದ್ರೆ ಒಂದು ಎಲ್ಲ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್. ಸೊ ಇದ್ರ ಜೊತೆಗೆ ಇನ್ನೊಂದಷ್ಟಂಗೆ ಎಕ್ಸ್ಟ್ರಾ ಪ್ಲೇಟ್ ಮಾಡ್ತೀನಿ ಇದರಿಂದ. ಸೊ ಅರಸಾಳು ಏನು ಇವತ್ತು ರೈಲ್ವೆ ಸ್ಟೇಷನ್ನು, ಸದರ್ನ್ ರೈಲ್ವೇಸ್ ಅವರು ಏನು ಮಾಲ್ಗುಡಿ ಮ್ಯೂಸಿಯಂ ಅಂತ ಒಂದು ಹೆಮ್ಮೆಯಾಗಿ ಮಾಡಿದ್ದಾರೆ. ಅಲ್ಲಿ ದಿನಕ್ಕೆ ಎರಡೇ ಸತಿ ಟ್ರೈನ್ ಬರೋದು. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ಸತಿ ಹೀಗೆ ಒಂದ್ ಕಡೆಯಿಂದ ಬಂದು ಅರಸಾಳು ಸ್ಟೇಷನ್ ಮುಂದೆ ಹೋಗಿ ಅಲ್ಲಿ ನಿಲ್ಸಿ ವಾಪಸ್ ಹೊರಟೋಗೋದು, ತಿರ್ಗ ಸಾಯಂಕಾಲ ಒಂದ್ಸತಿ ಬಂದು ಹೋಗುತ್ತೆ. ಸೊ ನಮ್ಮ ಇಡೀ 13 ಎಪಿಸೋಡ್ದು ಅಥವಾ ಎಷ್ಟೇ ಎಪಿಸೋಡ್ಗಳದ್ದು ನಾವು ಶೂಟಿಂಗ್ ಟ್ರೈನ್ ಬೇಕಾಗಿತ್ತು. ಸೊ ಬೆಳಗ್ಗೆ ಒಂದ್ಸತಿ ಬರಬೇಕು, ಈ ಕಡೆ ಹೋದಾಗ ಒಂದು ಶೂಟಿಂಗ್ ಮಾಡೋದು, ಆ ಕಡೆ ಹೋದಾಗ ಒಂದು ಶೂಟಿಂಗ್ ಮಾಡೋದು, ತಿರ್ಗ ವಾಪಸ್ ನಾವು ಆಗುಂಬೆಗ್ ಬಂದು ಮಿಕ್ಕಿದ್ದು ಶೂಟಿಂಗ್ ಎಲ್ಲ ಮಾಡಿ ತಿರ್ಗ ಸಾಯಂಕಾಲ ಅಲ್ಲಿಗೆ ಹೋಗೋದು. ಸೊ ಒನ್ ಅವರ್ ಜರ್ನಿ, ಜಸ್ಟ್ ಒಂದ್ ಶಾರ್ಟ್ ಅಥವಾ ಎರಡ್ ಶಾರ್ಟ್ ಅಥವಾ ಮೂರ್ ಶಾರ್ಟ್. ನನ್ಗನ್ಸುತ್ತೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೆ ದೇವ್ರು ಎಲ್ಲೋ ಒಂದ್ ಕಡೆ ಇಲ್ಲ ಇಲ್ಲ ಇವರುಗಳು ತುಂಬಾನೇ ಕಷ್ಟಪಟ್ಟಿದ್ದಾರೆ ಇದನ್ನ ಮಾಡೋದಕ್ಕೆ, ಇನ್ ಸ್ವಲ್ಪ ಇದನ್ನ ಒಳ್ಳೆ ಇದ್ ಮಾಡಬಹುದು ಅಂತ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ದಿ ಒನ್ ಕ್ರೆಡಿಟ್ ಅಂದ್ರೆ 90% ಅಕಾರ್ಡಿಂಗ್ ಟು ಮಿ ಮಿಸ್ಟರ್ ಶಂಕರ್ ನಾಗ್, ಹಿಸ್ ವಿಷನ್, ಹಿಸ್ ಟೀಮ್. ಐ ಮೀನ್ ಐ ಶುಡ್ ನಾಟ್ ಮಿಸ್ ಔಟ್ ಆನ್ ದಟ್ ವಂಡರ್ಫುಲ್ ಟೀಮ್. ಅಂದ್ರೆ ನಾನು ತುಂಬಾ ಜನ ಕೇಳ್ತಾರೆ ಯಾಕೆ ವೈ ಕಾಂಟ್ ಮಾಲ್ಗುಡಿ ಇಸ್ ಬಿ ಡನ್, ನೀವ್ ಯಾಕೆ ಮಾಡಿದ್ರೆ ಯಾರ್ ನೋಬಡಿ ಕೆನ್ ಅಟೆಂಪ್ಟ್ ಇಟ್. ಆ ಟೀಮ್ ಇದೆಯಲ್ಲ, ದಟ್ ಇಸ್ ವಾಟ್, ದಟ್ ವಾಸ್ ದಿ ಹಾರ್ಟ್ ಆಫ್ ದಟ್ ಇದು. ಅದು ತುಂಬಾನೇ ಕಷ್ಟ. ಬಟ್ ಅಫ್ಕೋರ್ಸ್ ವಿ ವರ್ ಆಲ್ ಪ್ರಿವಿಲೇಜ್ಡ್. ಅಂದ್ರೆ ನಾನು ನಿಜವಾಗ್ಲೂ ಹೇಳ್ತೇನೆ, ಅಥವಾ ಎಲ್ಲೋ ಯಾವುದೋ ಇದ್ರಲ್ಲಿ ತುಂಬಾ ಪುಣ್ಯ ಮಾಡ್ಕೊಂಡ್ ಬಂದಿದ್ದೆ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ನಾನು ಅವ್ರ ಕೈಲಿ ಸಿಕ್ಕಿ ಈ ತರ ಒಂದು ಪಾತ್ರ ಸಿಗೋದು, ಒಬ್ಬ ಯಾರೇ ಒಬ್ಬ ವ್ಯಕ್ತಿ ಅಥವಾ ಆಕ್ಟರ್ಗೆ ಇಟ್ಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಅದು ಹೇಗ್ ಗೊತ್ತಾಯ್ತು ಸರ್ ಶಂಕರ್ನಾಗ್ ಅವ್ರಿಗೆ ಮಾಸ್ಟರ್ ಮಂಜುನಾಥ್ ಅಂತ ಒಂದು ಪೀಸ್ ಇದೆ, ಹೇಳ್ದಲ್ಲ ಅದಕ್ಕೆ ಮುಂಚೆನೆ ಒಂದು 23 ಸಿನಿಮಾಸ್ ಮಾಡಿದ್ದೆ. ಸೊ ಫಸ್ಟ್ ಫಿಲ್ಮ್ ನಾನು 3 ವರ್ಷ ಇದ್ದಾಗ ಮಾಡಿದ್ದೆ ಅಜಿತ್ ಅಂತ. ನನ್ನ 7ನೇ ಫಿಲ್ಮ್ ಅದರಲ್ಲಿ ಅಮರೀಶ್ ಸರ್ ಇದ್ರು, ಅವರು ನನ್ನ ನೆಕ್ಸ್ಟ್ ಒಂದು 4-5 ಚಿತ್ರಗಳು ಅವ್ರ ಜೊತೆ ಮಾಡಿದ್ದು. 7ನೇ ಸಿನಿಮಾ ಹೊಸ ತೀರ್ಪು ಅಂತ ಒಂದು ಸಿನಿಮಾ, ಅದರಲ್ಲಿ ಶಂಕರ್ ನಾಗ್ ಅವರು ಡೈರೆಕ್ಟರ್, ಅಲ್ಲೇ ನನ್ನ ಫಸ್ಟ್ ಅವರ ಪರಿಚಯ. ಸೊ ಶಂಕರ್ ನಾಗ್ ಅವರ ಡೈರೆಕ್ಷನ್, ಅಮರೀಶ್ ಅವರ ಹೀರೋ, ನಾನು ಒನ್ ಆಫ್ ದ ಪಾತ್ರಗಳು, ಕೀ ಪಾತ್ರಗಳು. ಸೊ ಅದರಲ್ಲಿ ಅವ್ರಿಗೆ ನನ್ನಲ್ಲಿ ಏನ್ ಕಾಣಿಸ್ತೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಒಂದು 2-3 ಸಿನಿಮಾ ಅವ್ರ ಜೊತೆ ಕಾಸ್ಟ್ ಮಾಡ್ಕೊಂಡ್ರು, ಅದರಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅದು ಒಂಥರ ಕ್ಲಾಸಿಕ್ ಆಗೋಯ್ತು ಅದರದೇ ಒಂದು. ಆಮೇಲೆ ನನ್ನ ಅವರ ಕೆಮಿಸ್ಟ್ರಿ ಅದರಲ್ಲಿ ಏನಿತ್ತು ಅದು ತುಂಬಾನೇ, ಅದೇ ಅದು ನಿಜವಾದ ಲೈಫಲ್ಲಿ ಅದೇ ತರನೇ ಇತ್ತು. ಅಂದ್ರೆ ಐ ವಾಸ್ ಸೋ ಕಂಫರ್ಟಬಲ್ ವಿತ್ ಹಿಮ್, ನನಗೆ ಓ ಇವ್ರು ಬೇಕು ಅವ್ರ ಬೇಕು ಅಂತ, ಅವ್ರ ಜೊತೆ ಇದೆ ಎಲ್ಲಿ ಬೇಕಾದ್ರೂ ಹೋಗ್ತಾ ಇದ್ದೆ, ಅವ್ರ ಮನೆಯಲ್ಲೇ ಎಷ್ಟೋ ದಿನಗಳು ಮಲಗಿದ್ದೀನಿ, ಮರ್ತು ಬಿಡ್ತಾ ಇದ್ದೆ ಈ ಕಡೆ ನಮ್ದು ಯಶವಂತಪುರ ತ್ರಿವೇಣಿ ರೋಡು ಅಪ್ಪ ಅಮ್ಮ ಇದೆಲ್ಲ ಮರ್ತೆ. ಯಾಕಂದ್ರೆ ಅಲ್ಲಿ ಒಳ್ಳೆ ಊಟ, ಒಳ್ಳೆ ತಿಂಡಿ, ಒಳ್ಳೆ ಮಾತು, ಒಳ್ಳೆ ಅದು ವರ್ಲ್ಡೇ ಬೇರೆ, ಅದು ಅವ್ರದ್ದು ವರ್ಲ್ಡೇ ಬೇರೆ, ಅದರಲ್ಲಿ ಮಗ್ನಾಗಿರ್ತಾ ಇದ್ದೆ. ಸೊ ಡೆಫಿನೆಟ್ಲಿ ಸೊ ಅಲ್ಲಿ ನೋಡಿ ಅವ್ರಿಗೆ ನನ್ನ ಮೇಲೆ ಆ ಕಾನ್ಫಿಡೆನ್ಸ್ ಬಂತು ಅನ್ಸುತ್ತೆ, ಈ ಒಂದು ಕ್ರಿಟಿಕಲ್ ಪಾತ್ರನ ಆಫರ್ ಮಾಡೋದಕ್ಕೆ. ಈಗ ನನಗೆ ತುಂಬಾ, ನನಗೆ ಆಮೇಲೆ ಗೊತ್ತಾಯ್ತು, ಮಚ್ ಲೇಟರ್ ಗೊತ್ತಾಗಿದ್ದು, ತುಂಬಾ ಜನಕ್ಕೆ ಸ್ವಲ್ಪ ಡೌಟ್ ಇತ್ತು ಅಂತಂದ್ರೆ ಇವನಿಗೆ ಹಿಂದಿ ಬರಲ್ಲ, ಅದು ಇಷ್ಟು ಮೇನ್ ಸ್ಟ್ರೀಮ್ ಕ್ಯಾರೆಕ್ಟರ್ ಮಾಡಕ್ ಆಗುತ್ತಾ ಇಲ್ವಾ, ಒಬ್ಬ ಒಳ್ಳೆ ಹಿಂದಿ ಸ್ಪೀಕಿಂಗ್ ಇದನ್ನ ಮಾಡಿ ಇವನು ಇನ್ನೊಂದು ಯಾವ್ದಾದ್ರು ಪಾತ್ರ ಮಾಡಿಸ್ಬೋದಾ ಅಂತಂದ್ರೆ, ಶಂಕರ್ ನಾಗ್ ಅವರು ಅವ್ರು ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ಇದು ಮಂಜುನೆ ಮಾಡೋದು ಇದನ್ನ ಅಂತ ಅವರು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿ ಮಾಡಿದ್ದು ಅಂತ ಮಚ್ ಮಚ್ ಲೇಟರ್ ಒಂದು 20 ಇಯರ್ಸ್ ಆದ್ಮೇಲೆ ಗೊತ್ತಾಯ್ತು ನನಗೆ. ಡಿಜಿಟಲ್ ಎರಾ ಇರಲಿಲ್ಲ ಆಗ, ಯಾವುದು ನಾವು ಬೇರೆ ಏನು ಮ್ಯಾನಿಪುಲೇಟ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ಇನ್ ಶಾರ್ಟ್, ಫಸ್ಟ್ ಶಾರ್ಟ್ ಒಂದ್ ಶಾರ್ಟ್ ಹಿಂದಿಯಲ್ಲಿ ಮಾಡ್ತಾ ಇದ್ವಿ, ಇನ್ನೊಂದು ಶಾರ್ಟ್ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ವಿ. ಸೊ ವಿ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡಿ, ಫಿಸಿಕಲ್ ರೀಲ್ ಅಲ್ಲಿ ಶೂಟಿಂಗ್ ಮಾಡಿ ಎರಡು ಪ್ರಾಡಕ್ಟ್ ಬರ್ತಾ ಇತ್ತು. ಪ್ರತಿಯೊಂದು ಅಗೇನ್ ವಿ ಹ್ಯಾಡ್ ಟು ಡಬ್ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ. ವಾಟ್ ವಾಸ್ ಅದು ಏನಾಯ್ತು ಅದಾದ್ಮೇಲೆ, ಒನ್ಸ್ ಇಟ್ ಗಾಟ್ ನ್ಯಾಷನಲ್ ಅಕ್ಲೇಮ್, ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಅದಾದ್ಮೇಲೆ ಬೇರೆ ಬೇರೆ ಕಂಟ್ರೀಸ್ ಇಟ್ ಗಾಟ್ ಪ್ರಮೋಟೆಡ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಫಿಲ್ಮ್ ಫೆಸ್ಟಿವಲ್ಸ್ ಇನ್ಕ್ಲೂಡಿಂಗ್ ಇಟಲಿ, ಲಂಡನ್ ಫಿಲ್ಮ್ ಫೆಸ್ಟಿವಲ್, ಶಿಕಾಗೋ, ತೆಹರಾನ್, ಶ್ರೀಲಂಕಾ, ಇಲ್ಲೆಲ್ಲ ಹೋಗಿ ಅಲ್ಲಿ ಲೋಕಲ್ ಇವರು ಡಬ್ ಮಾಡಿ ಅದನ್ನ ಅಲ್ಲಿ ಪ್ರೆಸೆಂಟ್ ಮಾಡಿದ್ರು. ಹೊರತುನು ನಾವು ಯಾವ್ದು ಬೇರೆ ಯಾವ್ದು ಮಾಡಕ್ಕೆ ಬೇರೆ ಭಾಷೆಯಲ್ಲಿ ನಾವು ಮಾಡಿ. ಫುಲ್ ಆನ್ ಎಂಟರ್ಟೈನ್ಮೆಂಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನೆಲ್.